ನಮ್ಮ ನಡೆದಾಡೋ ದೇವರು ಸಿದ್ಧಗಂಗಾ ಶ್ರೀಗಳು ಅವ್ರ ಬಗ್ಗೆ ಯಾವ್ಯಾವ ರೀತಿ ಮಾತಾಡೋರು ಅಂತ ಆಡಿಯೋ ಕೆಲವೇ ದಿನದಲ್ಲಿ ನಾನು ಏಕೆಂದರೆ ಇಲ್ಲಿ ಬಿಡಬಾರ್ದು ಇಲ್ಲಿ ಮಾತಾಡಿಸ್ಬಾರ್ದು ಅದನ್ನ ಮಾತಾಡಿದ್ರೆ ತಪ್ಪಾಗ್ತದೆ ನಾನು ವೇದಿಕೆ ನಮ್ಮ ನಾಯಕರು ವೇದಿಕೆಗೆ ಅವ್ರಿಗೆ ಕೇಳಿಸ್ತೀನಿ ಅವ್ರ ಬಗ್ಗೆ ಕೂಡ ಕೇವಲವಾಗಿ ಮಾತಾಡಿ ವೀರಾಪುರ ಅಭಿವೃದ್ಧಿ ಆದಂಥ ಸಂದರ್ಭದಲ್ಲಿ ನೂರ ಅಡಿ ಸ್ಟ್ಯಾಚ್ಯೂಗೆ ಸನ್ಮಾನ್ಯ ಸೋಮಣ್ಣವರು ಎಷ್ಟು ಅಡೆತಡೆ ತಂದರು ಆದರೂ ಕೂಡ ಆ ಒಂದು ಪ್ರಾಜೆಕ್ಟ್ ಮಾಡೋಕ್ಕಾಗಲಿಲ್ಲ ಇವ್ರ ಹೆಸರು ಬರ್ತದೆ ಯಡಿಯೂರಪ್ಪನವ್ರ ಹೆಸರು ಬರ್ತದೆ ರುದ್ರೇಶ್ ಹೆಸರು ಬರ್ತದೆ ಅಂತ ಹೇಳಿ ಅದ್ರನ್ನ ಮುಟ್ಕುಗೊಳಿಸಿದ್ರು ಯಡಿಯೂರಪ್ಪನವ್ರು ದುಡ್ಡು ಬಿಟ್ಟಂಥ ಎಂಬತ್ತೈದು ಕೋಟಿ ದುಡ್ಡನ್ನ ಎಫ್ ಡಿಲೇ ಇಡಿಸಿದ್ದಾರೆ ಐವತ್ತೈದು ಕೋಟಿ ರಸ್ತೆದು ಆದ್ರೂ ಕೂಡ ಎಫ್ ಡಿಲೇ ಇಡಿಸಿದ್ದಾರೆ ಆದರೂ ಕೂಡ ಮಾಡೋಕ್ಕೆ ಬಿಟ್ಟಿಲ್ಲ ಏಕೆಂದರೆ ಸನ್ಮಾನ್ಯ ಸೋಮಣ್ಣವ್ರದ್ದು ಅಂಥ ಮನಸ್ಥಿತಿ ಇರೋದ್ರಿಂದ ನಾನು ನಮ್ಮ ಪಕ್ಷದವ್ರಿಗೆ ನಮ್ಮ ಪಕ್ಷದ ನಾಯಕರುಗಳಿಗೆ ಯಾಕೆ ಈ ಥರ ಒಂದು ನಿರ್ಧಾರ ಮಾಡಿದ್ರು ಅನ್ನೋದು ನನಗೆ ಬೇಜಾರಾಗ್ತಾ ಇರತಕ್ಕಂಥದ್ದು ನನ್ನ ಒಂದು ಅನಿಸಿಕೆ ಪ್ರಕಾರ ನಮ್ಮ ಕಾರ್ಯಕರ್ತರು ಅನಿಸಿಕೆ ಪ್ರಕಾರ ಯಾವುದೇ ಕಾರಣಕ್ಕೂ ವರುಣಾದಲ್ಲಿ ಅವರು ಬರೀ ನಾಮಿನೇಷನ್ ಮಾಡಿಬಿಟ್ಟು ಹೆಸರಿಗಷ್ಟೇ ಮಾತ್ರ ಚುನಾವಣೆಗೆ ನಿಂತಿದ್ದೀನಿ ಅಂತ ಹೇಳ್ತಾರೆ ಅಂತ ನನ್ನ ಅನುಭವ ಏಕೆಂದರೆ ಅವರು ಇಲ್ಲಿ ಚಾಮರಾಜನಗರದಲ್ಲಿ ರೆಡಿ ಫುಡ್ ಆಗಿದೆ ಊಟ ತಯಾರಾಗಿದೆ ಆ ಊಟ ತಯಾರಿರೋದ್ರನ್ನ ತಿನ್ಕೊತಾವ್ರೆ ಅಷ್ಟೇ ತಿನ್ನಕ್ಕೆ ಬರ್ತಾವ್ರೆ ನಮ್ಮ ಕಾರ್ಯಕರ್ತರುಗಳೆಲ್ಲ ಪಕ್ಷ ಸಂಘಟನೆ ಪ್ರತಿ ಭೂತ್ ಮಾಡಿದ್ದಾರೆ ಆದ್ರೂ ಊಟ ಮಾಡಕ್ಕೆ ಬಂದಿದ್ದಾರೆ ಊಟ ಮಾಡ್ಕೊಂಡು ಅಲ್ಲಿಂದ ಫೋನಲ್ಲಿ ಯಾವ ರೀತಿ ಕಾರ್ಯಕರ್ತರನ್ನ ನಡೆಸ್ಕೊಂತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ವಿಸ್ತಾರ ನ್ಯೂಸ್ ನಿಖರ ಜನಪರ